ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕಾಫಿ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಸನ್ರೈಸ್ ನೆಸ್ಕಫೆ ಕಾಫಿ ಪೌಡಿನ ಯೂಸ್ ಮಾಡ್ತೀನಿ. ನೀವು ಯಾವುದೇ ಬ್ರ್ಯಾಂಡಿದು ಉಪಯೋಗಿಸಬಹುದು, ಅಲ್ಲಾಂದರೆ ಲೋಕಲ್ ಪೌಡರ್ ಕೂಡ ಉಪಯೋಗಿಸ್ಬೋದು. ಸೊ ಇಲ್ಲೊಂದು ಗ್ಲಾಸ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಇವಾಗ ಈ ಕಾಫಿ ಹುಡಿನ ಹಾಕ್ತಾ ಇದ್ದೀನಿ. ಕಾಫಿ ಈ ರೀತಿ ಮಾಡಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಕುಡ್ದಾಗಿರುತ್ತೆ. ನಾವು ರೆಸ್ಟೋರೆಂಟ್ಗೆ ಹೋದಾಗ ಯಾವ ರೀತಿ ಕಾಫಿ ಸಿಗುತ್ತೋ ಆ ರೀತಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಹುಡಿನ ಹಾಕಿದೆ ಇದಕ್ಕೆ. ಸೊ ಇವಾಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಶುಗರ್ ಹಾಕ್ತಾ ಇದ್ದೀನಿ. ಸೊ ನಿಮಗೆಷ್ಟು ಶುಗರ್ ಬೇಕು ಅಂತ ನೋಡ್ಕೊಂಡು ಹಾಕಿ. ಸೊ ನಾನಿದ್ರೆ 1 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಶುಗರ್ ಹಾಕಿದ ಮೇಲೆ ನಾನಿದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕ್ತಾ ಇದ್ದೀನಿ. ಸೊ ಬಿಸಿ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕೋಬೇಡಿ. ತುಂಬ ಜಾಸ್ತಿ ಹಾಕಿದರೆ ನೀರು ಥರ ಆಗೋಗುತ್ತೆ. ಸೊ ಸ್ವಲ್ಪನೇ ಬಿಸಿ ನೀರು ಹಾಕಿ ಇದನ್ನ ಈ ರೀತಿ ಬೀಟ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೊಂಥರ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಇದರ ಕಲರ್ ಚೇಂಜ್ ಆಗಿದೆ. ಸೊ ಇನ್ನೂ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಥರ ಆಗಬೇಕು. ಸೊ ಅಲ್ಲಿ ತನಕ ಬೀಟ್ ಮಾಡಬೇಕು ಚೆನ್ನಾಗಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಪೇಸ್ಟ್ ಥರ ಆಗೋಗಿದೆ. ಇಲ್ಲಿ ನಾನು ಇವಾಗ ಬಿಸಿ ಹಾಲು ತೊಗೊಂಡಿದ್ದೀನಿ. ಸೊ ಬಿಸಿ ಹಾಲಿಗೆ ಕಾಫಿ ಪೇಸ್ಟ್ ನಾವಿವಾಗ ಮಾಡಿದ್ದೇವಲ್ಲ, ಅದನ್ನ ಇದಕ್ಕೆ ಇವಾಗ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ ಅಂತ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಾನು ಭೇಟಿ ಆಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಖುಷಿ ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಬಾಯ್, ಟೇಕ್ ಕೇರ್. Thank you.